ಎಸ್ ವಿ ಆರ್ ಬ್ಯಾಕ್. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ ಗಲಿ ಫ್ರೆಂಡ್. ಮತ್ತೆ ಹರಟೆ ಹೊಡೆಯಕ್ ಬಂದಿದ್ದೀವಿ. ನಮ್ ಫಸ್ಟ್ ವಿಡಿಯೋಗೆ ನೀವು ಕೊಟ್ಟಂತ ಸಪೋರ್ಟ್ ಇಂದ ತುಂಬಾನೇ ಮೋಟಿವೇಶನ್ ಸಿಕ್ಕಿದೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು. ಈಗ ಕೊರೋನಾ ಟೈಮ್ ಅಲ್ಲಿ ಹೇಗಾಗಿದೆ ಅಂದ್ರೆ ಎಲ್ಲದಕ್ಕೂ ಯೋಚನೆ ಮಾಡೋದಾಗಿದೆ ಅಲ್ವಾ. ಒಂದ್ ಜಿಮ್ ಹೋಗ್ಬೇಕಂದ್ರು ಯೋಚನೆ ಮಾಡ್ಬೇಕು, ಹೋಟೆಲ್ಗೆ ಹೋಗ್ಬೇಕಂದ್ರು ಯೋಚನೆ ಮಾಡ್ಬೇಕು, ಶಾಪಿಂಗ್ ಹೋಗ್ಬೇಕಂದ್ರು ಅಯ್ಯೋ ಹೋಗ್ಬೇಕಾ, ಅದ್ರ ಬದಲು ಸುಮ್ನೆ ಮನೆ ಇರೋಣ ಅಲ್ವಾ, ಸೇಫ್ ಅಲ್ವಾ ಅನ್ಸತ್ತೆ. ಇಷ್ಟೆಲ್ಲ ನಡುವೆ IPL ಅನ್ನೋ ದೊಡ್ಡ ಲೀಗ್ ನ ಹೇಗ್ ನಡೆಸಿದ್ರು ಅಂತ ನಾನು ಎಷ್ಟೊಂದ್ ಸಲ ಕ್ವೆಶನ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಕೂಡ ಮಾಡಿದ್ದೀನಿ. ನೀವು ಇದೆಲ್ಲ ಕೇಳ್ಕೊಂಡಿರ್ತೀರಾ ಅಲ್ವಾ, ಐದರ್ ನಿಮ್ ಫ್ರೆಂಡ್ಸ್ ಜೊತೆ ಆದ್ರೂ ಡಿಸ್ಕಸ್ ಮಾಡಿರ್ತೀರಾ ಅಲ್ವಾ. ಎಸ್, ಸೊ ಅದೇ ವಿಷಯ ಬಗ್ಗೆ ಮಾತಾಡಕ್ಕೇನೆ ಇವತ್ ನಾವು ಬಂದಿದ್ದೀವಿ. ಅದ್ ನನ್ ಜೊತೆ ಹರಟೆ ಹೊಡಿಯಕ್ಕೆ ಅಭಿಷೇಕ್ ಕುಲಕರ್ಣಿ ಅವರು ಇದ್ದಾರೆ. ಹಾಯ್ ಅಭಿಷೇಕ್. ಹಾಯ್ ಸ್ವಾತಿ, ಏನ್ ಸಮಾಚಾರ? ಏನಿಲ್ಲ, ಇಟ್ಸ್ ಆಲ್ ಅಬೌಟ್ IPL. IPL ಅಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮ್ಗೆ. ಹೇಳು ಹೇಳು, ನಿಮ್ಗೆ ಈ ಸಲ IPL ಯಾಕೆ ತುಂಬಾ ಸ್ಪೆಷಲ್ ಅನ್ಸತ್ತೆ? ಸ್ವಾತಿ, IPL ಬರೀ ಈ ಟೈಮ್ ಮಾತ್ರ ಸ್ಪೆಷಲ್ ಅಲ್ಲ, ಸೊ ಮುಂಚೆಯಿಂದಾನು ಮೇ ಬಿ 10-12 ಇಯರ್ಸ್ ಇಂದ ನಮ್ಗೆ ಸ್ಪೆಷಲ್ ಆಗಿದೆ. ಸೊ ನಾನು IPL ನ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋ ಬದಲು ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗ್ ಅಂತ ಕರಿತೀನಿ. ಸೊ ಅದೇನಕ್ಕೆ ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗ್, ಅದೇನಕ್ಕೆ ಇಷ್ಟು ಸ್ಪೆಷಲ್, ಎಸ್ಪೆಷಲಿ ಈ ಕರೆಂಟ್ ಟೈಮ್ ಅಲ್ಲಿ ಅಪ್ಪ ಹೆಂಗೆಂಗ್ ನಡೀತಿದೆ ವರ್ಲ್ಡ್ ಅಲ್ಲೆಲ್ಲ, ಬಟ್ ಅಂತ ಟೈಮ್ ಅಲ್ಲಿ IPL ಅನ್ನೋ ಲೀಗ್ ಬಂದಿದೆ. ಸೊ ಮೇ ಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಜೊತೆ ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗ್ ಹೇಗೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಬಾನು ಜೊತೆಗೆ. ಖಂಡಿತ. ಹಾಗಾದ್ರೆ ಈ IPL ಅಲ್ಲಿ ಏನ್ ಮಿಸ್ ಮಾಡ್ಕೊಳ್ತಿದೀವಿ ಅಂದ್ರೆ, ಸ್ಟೇಡಿಯಂ ಹೋಗಿ ನಾವು ಫ್ಯಾನ್ಸ್ ಕಿರ್ಚಾಡೋದ್ನ, ಡೈರೆಕ್ಟ್ ಆಗಿ ನಮ್ ಟೀಮ್ ನ ನೋಡೋದ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀನಿ. ನೀನ್ ಹೇಳು, ಏನ್ ಮಿಸ್ ಮಾಡ್ಕೊಳ್ತಿದ್ಯಾ? ಯಪ್ಪ, ಲೈವ್ ಎಕ್ಸ್ಪೀರಿಯನ್ಸ್ ಮಾತ್ರ ಖಂಡಿತ ಮಿಸ್ ಮಾಡ್ಕೊಂತೀನಿ. ಅದು ಸ್ಟೇಡಿಯಂ ಅಲ್ಲಿ ಯಾರು ಹೋಗಿ ನೋಡಿರ್ತಾರೆ ಅವ್ರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಗೊತ್ತು. ಎಸ್ಪೆಷಲಿ RCB ಮ್ಯಾಚ್ ದು RCB ಅನ್ನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನೀವು ಟಿವಿ ಮುಂದೆ ಮೇ ಬಿ 100 ಇಂಚ್ ಟಿವಿ ಮುಂದೆ ಕುತ್ಕೊಂಡು ನೋಡಿದ್ರು ಸಿಗಲ್ಲ ಎಕ್ಸ್ಪೀರಿಯನ್ಸ್. ಸೊ ನಮ್ ಮುಂದೆ ವಿರಾಟ್ ಕೊಹ್ಲಿ, ABD ವಿಲಿಯರ್ಸ್ ಅವ್ರು ಫೀಲ್ಡಿಂಗ್ ಮಾಡ್ತಿರ್ತಾರೆ, ಹಿಂದ್ಗಡೆ ಫ್ಯಾನ್ಸ್ ಚಿಯರ್ ಇದೆಯಲ್ಲ ಸಪೋರ್ಟ್ ಮಾಡೋದು, ಮೇ ಬಿ ಅದು ನಮ್ಗೆ ನೆಕ್ಸ್ಟ್ ಇನ್ ಯಾವಾಗ ಸಿಗುತ್ತೆ ಏನೋ ಗೊತ್ತಿಲ್ಲ. ಸೊ ಇನ್ನೊಂದ್ ಏನ್ ಮಿಸ್ ಅಂದ್ರೆ, ಮಿಸ್ ಮಾಡ್ಕೊತಿರೋದಂದ್ರೆ ಸ್ಟೇಡಿಯಂ ಮುಂದೆ ನಾವು ನಿಂತು ನಮ್ದು ಫೇವರೇಟ್ ಪ್ಲೇಯರ್ದು ಅಥವಾ ಅವ್ರ ಜರ್ಸಿ ನಂಬರ್ದು ಮುಖದ ಮೇಲೆಲ್ಲ ಪೇಂಟ್ ಮಾಡ್ಸ್ಕೊಂತೀವಲ್ವಾ, ಆ ಎಕ್ಸ್ಪೀರಿಯನ್ಸ್ ಅದು ಐ ತಿಂಕ್ ಎಕ್ಸ್ಪ್ಲೇನ್ ಮಾಡಕ್ಕೂ ಬರಲ್ಲ ನಮಗೆ. ಸೊ ಮೇ ಬಿ ಅದೊಂದ್ ಮಿಸ್ ಮಾಡ್ಕೊಂತೀನಿ. ಆಮೇಲೆ ಫ್ಯಾನ್ಸ್ ಚಿಯರ್, ಐ ಮೀನ್ ಆಸ್ ಐ ಸೆಡ್ ಫ್ಯಾನ್ಸ್ ಚಿಯರ್ ಸಪೋರ್ಟ್. ಸೊ ನಮ್ಗೆಲ್ಲ ಗೊತ್ತು ಫ್ಯಾನ್ಸ್ ಯಾವಾಗ್ಲೂ 12th man ಅಥವಾ 12th army ಆಗಿ ಟೀಮ್ ನ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಮೇ ಬಿ ಲಾಸ್ಟ್ 4-5 ಇಯರ್ಸ್ ಅಲ್ಲಿ ಇದು ಎಸ್ಪೆಷಲಿ ಜಾಸ್ತಿ ಆಗಿದೆ, ಮೆಕ್ಸಿಕನ್ ವೇವ್. ಐ ಮೀನ್ ಸಡನ್ ಆಗಿ ಎಲ್ಲರೂ ಹಿಂಗ್ ಕೈ ಎತ್ತೋದು, ಹಿಂಗ್ ಫೀಲ್ ಮಾಡೋದು, ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಥಿಂಕ್ ಅದೆಲ್ಲೂ ಸಿಗಲ್ಲ. ಅಂಡ್ ಅಫ್ ಕೋರ್ಸ್ ಐ ಮೀನ್ ಮೊಬೈಲ್ ಇಂದ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಟೀಮ್ ನ ಸಪೋರ್ಟ್ ಮಾಡೋದು, ಸೊ ಇದೆಲ್ಲ ಖಂಡಿತವಾಗಿ ಮಿಸ್ ಮಾಡ್ಕೊಂತೀವಿ. ಎಕ್ಸಾಕ್ಟ್ಲಿ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ನಾವು ಮಿಸ್ ಮಾಡ್ಕೊಳ್ತಿರೋದು ಅಲ್ವಾ. ಅದೊಂಥರ ನಮ್ಗೆ ಫೆಸ್ಟಿವಲ್ ಇದ್ದಂಗೆ. ಈ ಸಲ ಮಿಸ್ ಮಾಡ್ಕೊಳ್ತಿದೀವಿ, ವಿಲ್ ಶ್ಯೂರ್ಲಿ ಕಮ್ ಬ್ಯಾಕ್ ಅಲ್ವಾ ವಿತ್ ದ ಸೇಮ್ ಎಂಥೂಸಿಯಾಸಮ್. ಅದರಲ್ಲಿ ಅಭಿ ಇನ್ನೊಂದು ಕೇಳ್ಪಟ್ಟೆ ನಾನು ಕಾಮೆಂಟ್ರಿಯಿಂದಾನೆ ಮೋಸ್ಟ್ಲಿ, ದಿಸ್ ಇಸ್ ಒನ್ ಆಫ್ ದ ಟಫೆಸ್ಟ್ ಎವರ್ IPL ಅಂತಾರೆ, ಯಾಕಿರ್ಬೋದು? ಅಯ್ಯೋ ಸ್ವಾತಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಒಂದ್ ಮದ್ವೆ ಫಂಕ್ಷನ್ ಇದೆ, 50 ಜನನ್ ಕರ್ಕೊಂಡು ಹೋಗ್ಬೇಕು ಒಂದ್ ಊರಿಂದ ಊರಿಗೆ, ಅಥವಾ ಮೇ ಬಿ ವಿತಿನ್ ಸೇಮ್ ಬ್ಯಾಂಗ್ಳೂರ್ ಪ್ಲೇಸ್ ಅಲ್ಲೇ ಒಂದ್ ಮೇ ಬಿ ಬನಶಂಕರಿಂದ ವೈಟ್ ಫೀಲ್ಡ್. ಸೊ 50 ಜನನ ಕರ್ಕೊಂಡು ಹೋಗಿ ಅರೇಂಜ್ ಮಾಡೋ ಆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಮೇ ಬಿ ಮ್ಯಾರೇಜ್ ಫಂಕ್ಷನ್ ಅಥವಾ ಮನೆ ಗೃಹ ಪ್ರವೇಶ ಅಥವಾ ಏನಿ ಸ್ಪೆಷಲ್ ಒಕೇಶನ್. ಸೊ ಜಸ್ಟ್ 50 ಜನನ ನೀವು ಅರೇಂಜ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಆರ್ಗನೈಸರ್ ಮಾತ್ರ ಗೊತ್ತು. ಸೊ ಅಂತ ಟೈಮ್ ಅಲ್ಲಿ IPL ಆರ್ಗನೈಸಿಂಗ್ ಕಮಿಟಿ, ಸೊ ಈಚ್ ಟೀಮ್ ಇಂದ ಮಿನಿಮಮ್ 20 ಪ್ಲೇಯರ್ಸ್ ಇಟ್ಕೊಂಡಿನೋ, ಸೊ ಮಿನಿಮಮ್ 20 ಪ್ಲೇಯರ್ಸ್, ಸೊ 160 ಪ್ಲೇಯರ್ಸ್. ಸೊ ಅಪಾರ್ಟ್ ಫ್ರಮ್ ದಟ್ ಸಪೋರ್ಟ್ ಸ್ಟಾಫ್, ಸೊ ಮುಂಬೈ ಇಂಡಿಯನ್ಸ್ ಅಂತ ಟೀಮ್ ಅಲ್ಲಿ ಅಂತರೂ ಸಪೋರ್ಟ್ ಸ್ಟಾಫ್ ಜಾಸ್ತಿ ಇದಾರೆ ಪ್ಲೇಯರ್ಸ್ ಗಿಂತ. ಸೊ ರಫ್ಲಿ ಒಂದ್ ಮಿನಿಮಮ್ 10 ಪ್ಲೇಯರ್ಸ್ ಇದನ್ನ ಇಟ್ಕೊಳ್ಳೋಣ. ಸೊ 80 ಆಗಿನ ಅಗೇನ್ 80 ಮೆಂಬರ್ಸ್ ಆಡ್ ಆದ್ರು, ಸೊ 160 + 80 240 ಆಯ್ತು. ಸೊ ದೇರ್ ರೆಸ್ಪೆಕ್ಟಿವ್ ಫ್ಯಾಮಿಲಿ ಮೆಂಬರ್ಸ್ ರಫ್ಲಿ ಒಂದು 50 ಇಟ್ಕೊಂಡ್ರು 300 ಮೆಂಬರ್ಸ್. ಸೊ ಪ್ಲಸ್ ಸಪೋರ್ಟ್ ಸ್ಟಾಫ್, ಕ್ರೂ ಮೆಂಬರ್ಸ್, ನೆಟ್ ಬೌಲರ್ಸ್, ಸಪೋರ್ಟಿಂಗ್ ಬೌಲರ್ಸ್ ಎಲ್ಲಾ ಟೀಮ್ ಇಂದ ಮಿನಿಮಮ್ 5 ಜನ ಇಟ್ಕೊಂಡ್ರು, ಅಗೇನ್ 50 ರಫ್ಲಿ 50 ಮೆಂಬರ್ಸ್.
ಸೊ ನಾವು ಮಾತಾಡ್ತಿರೋದು 350 ಇಂದ 400 ಪ್ಲೇಯರ್ಸ್. ಸೊ ಇನ್ ಬಿಟ್ವೀನ್ ಈ ಪ್ಲೇಯರ್ಸ್ ದು ಅರೇಂಜ್ಮೆಂಟ್, ಈ ಪ್ಲೇಯರ್ಸ್ ದು ಸ್ಟೇ ಮಾಡೋ ರೂಮು, ಹೋಟೆಲ್ಸ್, ಅಂಡ್ ಎಸ್ಪೆಷಲಿ ಈ ಕರೆಂಟ್ ಸಿಚುವೇಶನ್ ಅಲ್ಲಿ, ಐ ಮೀನ್ ಇಫ್ ಇಟ್ ವಾಸ್ ಎನಿ ರೆಗ್ಯುಲರ್ ಸಿಚುವೇಶನ್ ಪ್ರೊಬಬಲಿ ಈ ಈ ಮಾತೆ ಬರ್ತಿರಲಿಲ್ಲ, ಯಾಕಂದ್ರೆ IPL ಇಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ ಅಂಡ್ ಇಟ್ಸ್ 100% ಡೆಲಿವರಬಲ್ಸ್. ಬಟ್ ಇಂಥ ಟೈಮ್ ಅಲ್ಲಿ, ಅದು ಕೊರೋನಾ ಅನ್ನೋ ಟೈಮ್ ಅಲ್ಲಿ ಈ ತರ ಬಂದಿದ್ ಈ ತರ ಬಂದು ಅರೇಂಜ್ ಮಾಡ್ತಿರೋದು, ನಮ್ ಸೌರವ್ ಗಂಗೂಲಿ ದಾದಾಗೆ ಮತ್ತೆ ಬ್ರಿಜೇಶ್ ಪಟೇಲ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದ್ ಕಡಿಮೆನೆ. ಸೊ ಯಾ, ಅಂಡ್ ಇನ್ನೊಂದ್ ಮರ್ತೆ ನಾನು, ಸೊ ಇವ್ರ ಮಧ್ಯ ಐ ಮೀನ್ ಇವ್ರ ಜೊತೆ ಎಲ್ಲಾ ಕಾಮೆಂಟೇಟರ್ಸ್ ಫ್ರಮ್ ಆಸ್ಟ್ರೇಲಿಯಾ, ಫ್ರಮ್ ಇಂಗ್ಲೆಂಡ್, ಫ್ರಮ್ UK, ಫ್ರಮ್ ನ್ಯೂಜಿಲ್ಯಾಂಡ್, ಸೊ ಅವ್ರನ್ನ ಇಟ್ಕೊಂಡ್ರು 50 ಮೆಂಬರ್ಸ್ ಎಕ್ಸ್ಟ್ರಾ ಆಡ್ ಆದ್ರು. ಸೊ 500 ಮೆಂಬರ್ಸ್ ದು ಒಂದು IPL ಅನ್ನೋ ಹ್ಯೂಜ್, ಐ ಮೀನ್ ಇಟ್ಸ್ ಲೈಕ್ ಅನ್ ಓಷನ್ ಫಾರ್ ಎವ್ರಿ ಒನ್. ಅಂತ ಟೀಮ್ ನ ಅಂತ ಲೀಗ್ ನ ಆರ್ಗನೈಸ್ ಮಾಡೋದು ಇಟ್ಸ್ ಟಫೆಸ್ಟ್, ಅಲ್ಲ ದಿ ಟಫೆಸ್ಟ್ ಲೀಗ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು, ಅಂಡ್ ಎಸ್ಪೆಷಲಿ ಕೊರೋನಾ ಟೈಮ್ ಅಲ್ಲಿ. ಈ ಬಯೋ ಬಬಲ್ ಬಗ್ಗೆ ಏನ್ ಹೇಳ್ತೀಯಾ ನಂಗೆ, ಅದ್ರ ಕಾನ್ಸೆಪ್ಟ್ ಹೇಳು ನಂಗೆ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅಯ್ಯೋ, ಅದು ಯಾರಿಗೂ ಐಡಿಯಾ ಇರಲಿಲ್ಲ. ಈ 2020 ಏನೇನೇನೇನೋ ಹೇಳ್ಕೊಟ್ಟಿದೆ ನಮಗೆ, ಬಯೋ ಬಬಲ್ ಅಂತೆ, ಕ್ವಾರಂಟೈನ್ ಅಂತೆ, ಸೋಷಿಯಲ್ ಡಿಸ್ಟೆನ್ಸ್. ಇಲ್ಲೇ ಬಂದಿರೋದಾ? ಈ ಲಾಸ್ಟ್ 6 months ಇಂದ ಡೆವಲಪ್ ಆಗಿರೋದು ಆಕ್ಚುಲಿ. ಸೊ ಅದರ ಬಗ್ಗೆ ಮಾತಾಡ್ಲೇಬೇಕು. ಫಸ್ಟ್ ಬಯೋ ಬಬಲ್ ಅಂತ ಕೇಳಕ್ ಶುರು ಮಾಡಿದ್ ನಾವು ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ದು ಟೆಸ್ಟ್ ಸೀರೀಸ್ ಇತ್ತು, ಮೇ ಬಿ ಇನ್ ದಿ ಮಂತ್ ಆಫ್ ಆಗಸ್ಟ್ ಅಲ್ಲಿ. ಸೊ ಬಯೋ ಬಬಲ್ ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದವಾಗ ಕ್ರಿಕೆಟ್ ನಡೆಯುತ್ತಿಲ್ಲ ಅನ್ನೋ ಡೌಟ್ ಇತ್ತು. ಸೊ ಅಂತ ಟೈಮಲ್ಲಿ ಫಸ್ಟ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆರ್ಗನೈಸ್ ಮಾಡಿದ್ರು. ಸೊ ದೇ ಕೇಮ್ ಅಪ್ ವಿತ್ ಅನ್ ಪ್ಲಾನ್ ಕಾಲ್ಡ್ ಬಯೋ ಬಬಲ್. ಸೊ ಬಯೋ ಬಬಲ್ ಏನು ಅಂದ್ರೆ, ಆ ಬಬಲ್ ಅನ್ನೋ ವರ್ಡ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅದೇನು ಅಂದ್ರೆ, ಬಯೋ ಬಬಲ್ ಏನು ಅಂದ್ರೆ, ಸೊ ಪ್ಲೇಯರ್ಸ್ ರಿಸ್ಟ್ರಿಕ್ಟೆಡ್ ಏರಿಯಲ್ಲಿ ಮಾತ್ರ ಓಡಾಡ್ಬೋದು, ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಸ್ಟಾಫ್ ಜೊತೆ ಡ್ಯೂರಿಂಗ್ ಮ್ಯಾಚ್ ಪ್ರಾಕ್ಟೀಸ್ ಅಂಡ್ ಡ್ಯೂರಿಂಗ್ ಮ್ಯಾಚ್ ಡೇ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ರೆಗ್ಯುಲರ್ IPL ಅಲ್ಲಿ ಮೇ ಬಿ ಪ್ಲೇಯರ್ಸ್ ವೈಫ್ ಅಥವಾ ಗರ್ಲ್ ಫ್ರೆಂಡ್ ಯಾವಾಗ್ಲೂ ಫೀಲ್ಡ್ ಮೇಲೆ ಬಂದು ಅಥವಾ ಮ್ಯಾಚ್ ಆದ್ಮೇಲೆ ಫೀಲ್ಡ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿರೋದು ನಾವು ನೋಡೇ ನೋಡಿದೀವಿ. ಸೊ ಈಸಿಲಿ ಆ ತರ ಚಾನ್ಸ್ ಇಲ್ಲ. ಸೊ ದೇರ್ ಕೆನಾಟ್ ಬಿ ಇವನ್ 0.01% ಆಫ್ ಕಾಂಟ್ಯಾಕ್ಟ್ ವಿತ್ ದೆಮ್. ಅಂಡ್ ದೇರ್ ಇಸ್ ಎ ಟರ್ಮ್ ಕಾಲ್ಡ್ ಪ್ಲೇಯರ್ಸ್ ಅಂಡ್ ಮ್ಯಾಚ್ ಅಫಿಷಿಯಲ್ ಏರಿಯಾ. ಸೊ ಇದು ಯಾರಿಗೂ ಐ ಮೀನ್ ಎಂಟ್ರಿ ಮಾಡೋ ಪರ್ಮಿಷನ್ ಇಲ್ಲ. ಪ್ಲಸ್ ದೇರ್ ಇಸ್ ನೋ ಗೋಯಿಂಗ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಹೋಟೆಲ್ ಆರ್ ದಟ್ ಪರ್ಟಿಕ್ಯುಲರ್ ಝೋನ್ ವೇ ದೇ ಹ್ಯಾವ್ ಬಿನ್ ಆಸ್ಕ್ಡ್ ಟು ಸ್ಟೇ ಅಂಡ್ ಪ್ಲೇ ದಿ ಕ್ರಿಕೆಟ್. ಅಂಡ್ ಅಫ್ ಕೋರ್ಸ್ IPL ಅಂದ ತಕ್ಷಣ ನಮ್ಗೆ ನೆನಪಾಗದೆ ಗ್ಲಾಮರ್. ಸೊ ಗ್ಲಾಮರ್ ಅಂದ ತಕ್ಷಣ ಬಂದ ಮೇಲೆ ಶಾಪಿಂಗ್ ಇಲ್ಲ, ದೇರ್ ಇಸ್ ನೋ ಕಾಂಟ್ಯಾಕ್ಟ್ ವಿತ್ ಮೀಡಿಯಾ ಪೀಪಲ್, ದೇರ್ ಇಸ್ ನೋ ಕಾಂಟ್ಯಾಕ್ಟ್ ವಿತ್ ದೇರ್ ಫ್ಯಾಮಿಲಿ ಡ್ಯೂರಿಂಗ್ ಎನಿ ಆಫ್ ದಿ ಮ್ಯಾಚ್ ಡೇ. ಸೊ ಇದೊಂಥರ ಹೆಂಗೆ ಅಂದ್ರೆ ಬಿಗ್ ಬಾಸ್ ಮನೆ ಇದ್ದಂಗೆ. ಸೊ ಆ ಪರ್ಟಿಕ್ಯುಲರ್ ಏರಿಯಲ್ಲಿ ಮಾತ್ರ ಇರಬೇಕು. ಸೊ ಐ ಮೀನ್ ಇಫ್ ಯು ಬ್ರೇಕ್ ದಟ್ ರೆಸ್ಟ್ರಿಕ್ಷನ್ಸ್ ದೇರ್ ಆರ್ ಲಾಟ್ ಆಫ್ ಬಿನ್ ಐ ಮೀನ್ ಲಾಟ್ ಆಫ್ ಫೈನ್ ಹ್ಯಾವ್ ಬಿನ್ ಇಂಪೋಸ್ಡ್ ಆನ್ ಪರ್ಟಿಕ್ಯುಲರ್ ಪ್ಲೇಯರ್ ಅಂಡ್ ಟೀಮ್. ಓಕೆ, ಸೊ ಅಲಾಂಗ್ ವಿತ್ ಬಿಬಿ ಬೇರೆ ಮುನ್ನೆಚ್ಚರಿಕೆಗಳು ಏನ್ ತಗೊಂಡಿರ್ಬೋದು? ಸೊ ಇನ್ನೊಂದ್ ಏನು ಅಂದ್ರೆ, ಇದು ಫಸ್ಟ್ ಆಕ್ಚುಲಿ ಕ್ರಿಕೆಟಿಂಗ್ ಕ್ರಿಕೆಟ್ ನಮ್ದು ಫಸ್ಟ್ ಶುರು ಆಗಿದ್ದಲ್ಲ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅರಿನಾ ಅಲ್ಲಿ. ಸೊ ಫಸ್ಟ್ ಆಕ್ಚುಲಿ ಶುರು ಆಗಿತ್ತು ಫುಟ್ಬಾಲ್, ಸ್ಲೋಲಿ ಕ್ರಿಕೆಟ್ ಪಿಕಪ್ ಆಯ್ತು. ಸೊ ಈ ತರ ಒಂದು ಪ್ಯಾಂಡಮಿಕ್ ಬಂದಿದೆ ಅಂದ ತಕ್ಷಣ ಯಾರಿಗೂ ಏನು ಐಡಿಯಾ ಇರಲಿಲ್ಲ ಹೇಗ್ ಮಾಡ್ಬೇಕು ಹೆಂಗೆ ಏನು ಅಂತ. ಸೊ ಅಂತ ಟೈಮಲ್ಲಿ IPL ಅನ್ನು ಆರ್ಗನೈಸ್ ಐ ಮೀನ್ IPL ಅನ್ನು ಲೀಗ್ ನ ಆರ್ಗನೈಸ್ ಮಾಡೋ ಟೈಮಲ್ಲಿ ವಿಥೌಟ್ ಪ್ರಿಕಾಷನ್, ವಿಥೌಟ್ ಪರ್ಟಿಕ್ಯುಲರ್ ಕ್ವಾಲಿಟಿ ಅಶ್ಯೂರೆನ್ಸ್ ಈ ಲೀಗ್ ಸಕ್ಸಸ್ ಆಗೋ ಚಾನ್ಸೇ ಇಲ್ಲ. ಸೊ IPL ಆರ್ಗನೈಸಿಂಗ್ ಟೀಮ್ ಏನ್ ಮಾಡ್ಯಾರೆ, ದಟ್ ಈಸ್ ಬೈ ಗಂಗೂಲಿ ಅಂಡ್ ಬ್ರಿಜೇಶ್ ಪಟೇಲ್ ಅಂಡ್ ಇಸ್ ಟೀಮ್. 7 ದಿನ ಐ ಮೀನ್ UAE ಎಂಟ್ರಿ ಆದ ತಕ್ಷಣ 7 ದಿನ ಮಿನಿಮಮ್ 7 ದಿನ ಕ್ವಾರಂಟೈನ್ ಆಗ್ಬೇಕು. ಅಗೇನ್ ನೋ ಕಾಂಟ್ಯಾಕ್ಟ್, ನೋ ಪರ್ಸನಲ್ ಟಚ್ ವಿತ್ ಎನಿ ಆಫ್ ದಿ ಫ್ಯಾಮಿಲಿ ಮೆಂಬರ್ಸ್. ಸೊ ಒಂದ್ ರೂಮ್ ಕೊಡ್ತಾರೆ, ರೂಮ್ ಅಲ್ಲಿ ಇರ್ಬೇಕು, ರೂಮ್ ಅಲ್ಲೇ ಕುತ್ಕೋಬೇಕು, ರೂಮ್ ಅಲ್ಲೇ ಪ್ರಾಕ್ಟೀಸ್ ಅಥವಾ ಜಿಮ್ ಅಥವಾ ಫಿಸಿಕಲ್ ಪ್ರಾಕ್ಟೀಸ್ ಮಾತ್ರ. ಸೆಕೆಂಡ್, ಐ ಮೀನ್ ಒನ್ಸ್ UAE ಲ್ಯಾಂಡ್ ಆದ ತಕ್ಷಣ ಅವರು ಫಸ್ಟ್, ಥರ್ಡ್ ಅಂಡ್ ಫಿಫ್ತ್ ಡೇ ಸೊ ಮ್ಯಾಂಡೇಟರಿ ಕೊರೋನಾ ಟೆಸ್ಟ್ ಆಗುತ್ತೆ. ಐ ಮೀನ್ ಕೊರೋನಾ ಟೆಸ್ಟ್ ಆಗಿದೆ ಇವಾಗಲೇ. ಸೊ ಅದೇ ರಿಸಲ್ಟ್ ಇಂದ ನೀವು ಚೆನ್ನೈ ಸೂಪರ್ ಕಿಂಗ್ಸ್ ದು ನೋಡಿರ್ಬೋದು, 13-14 ಜನ ರಿಸಲ್ಟ್ ಪಾಸಿಟಿವ್ ಬಂತು. ಸೊ ಫಸ್ಟ್, ಥರ್ಡ್ ಅಂಡ್ ಫಿಫ್ತ್ ಡೇ ಮಿನಿಮಮ್ ಟೆಸ್ಟ್ ಆಗಬೇಕು. ಸೊ ಇದ್ರಲ್ಲಿ ಎರಡು ನಿಮ್ದು ರಿಪೋರ್ಟ್ ಬಂದು ನೆಗೆಟಿವ್ ಬರಬೇಕು. ಸೊ ಇಫ್ ಎನಿ ಒನ್ ಆಫ್ ದಿಸ್ ರಿಸಲ್ಟ್ ಫೇಲ್ಸ್, ದೆನ್ ಅಗೇನ್ 7 ಡೇಸ್ ಆ ಸೈಕಲ್ ಮತ್ತೆ ರಿಪೀಟ್ ಆಗುತ್ತೆ.
ಐಎನ್ ಎರಡು ಮಿನಿಮಮ್ ರಿಪೋರ್ಟ್ ನೆಗೆಟಿವ್ ಬರಬೇಕು. ಸೊ ಇನ್ನೊಂದು ಏನು ಅಂದ್ರೆ ಐ ಪಿ ಎಲ್ ಅನ್ನೋರು ಎಷ್ಟು ಮೇ ಬಿ ದುಡ್ಡಲ್ಲಿ ಎಷ್ಟು ವಿಶಾಲ ಹೃದಯದವರು ಅಂದ್ರೆ 10 ಕೋಟಿ ಖರ್ಚು ಮಾಡ್ತಿದ್ದಾರೆ ಬರೀ ಟೆಸ್ಟಿಂಗ್ ಮಾತ್ರ. ಸೊ 10 ಕ್ರೋರ್ಸ್. ಸೊ ಅದೇನು ಅಂದ್ರೆ ನಮ್ಮ ಆರ್ ಸಿ ಬಿಗೆ 10 ಕೋಟಿ ಕೊಟ್ಟಿದ್ರೆ ಒಂದ್ ಇಬ್ರು ಪ್ಲೇಯರ್ಸ್ ಆದ್ರೂ ಬಂದಿರೋರು. ಇದೊಂಥರ ಲಾವಿಶ್ ಲೈಫ್ ವಿತ್ ಇನ್ 4 ವಾಲ್ಸ್ ಅಂದಂಗ ಆಯ್ತು. ಇಲ್ಲ ಇನ್ನೊಂದೇನೊಂದು ಟಾಪಿಕ್, ಈ ಟೆಸ್ಟಿಂಗ್ ಅನ್ನೋದು ಹೆಂಗ್ ನಡೆಯುತ್ತೆ ಅಂದ್ರೆ ಬೈ ದಿ ಟೈಮ್ ಐ ಪಿ ಎಲ್ ಕಂಪ್ಲೀಟ್ಸ್ 20,000 ಟೆಸ್ಟಿಂಗ್ ಕೇಸ್ ನಡೆದಿರುತ್ತೆ ಬರೀ ಪ್ಲೇಯರ್ಸ್ ಮೇಲೆ ಮಾತ್ರ. ಸೊ ಐ ಪಿ ಎಲ್ ಇಸ್ ಎಸ್ಟಿಮೇಟಿಂಗ್ ರಫ್ಲಿ ಅರೌಂಡ್ ಮಿನಿಮಮ್ 20,000 ಟೆಸ್ಟಿಂಗ್ ಫಾರ್ ಸಪೋರ್ಟ್ ಸ್ಟಾಫ್ ಅಂಡ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಕಾಮೆಂಟೇಟರ್ಸ್ ಫಾರ್ 500 ಪ್ಲೇಯರ್ಸ್. ಸೊ 500 ಪ್ಲೇಯರ್ಸ್ ಗೆ 20,000 ಟೆಸ್ಟಿಂಗ್ ರಿಸಲ್ಟ್ಸ್ ಅಟ್ ದಿ ಎಂಡ್ ಆಫ್ ಐ ಪಿ ಎಲ್ ಅಂಡ್ ಸ್ಪೆಂಡಿಂಗ್ 10 ಕೋಟಿ. ಸೊ ಅದಕ್ಕೆ ಹೇಳ್ತಿರೋದು ಐ ಪಿ ಎಲ್ ಯಾಕೆ ಬೆಸ್ಟ್ ಲೀಗ್ ಅಂತ, ಐ ಪಿ ಎಲ್ ಯಾಕೆ ಎಲ್ಲಾರು ಬೇರೆ ಕಂಟ್ರಿ ಪ್ಲೇಯರ್ಸ್ ಎಲ್ಲ ನಾವು ಆಡ್ತೀವಿ ನಾವು ಬರ್ತೀವಿ ಅನ್ನೋ ಯಾಕೆ ಮಾತಾಡ್ತಾರೆ ಅಂದ್ರೆ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಗೆನೆ. ಬಟ್ ಇದೆಲ್ಲದ್ರ ಜೊತೆನೂ ಒಂದ್ ಥಿಂಗ್ ಇರತ್ತಲ್ವಾ, ಬ್ರೀಚ್ ಮಾಡೋದು ರೂಲ್ಸ್ ನ ಬೈ ಎನಿ ಚಾನ್ಸ್, ಲೈಕ್ ಮೇ ಬಿ ಯಾರು ಪರ್ಪಸ್ಫುಲ್ ಆಗಂತೂ ಮಾಡಲ್ಲ, ಅಕಸ್ಮಾತ್ ಆಗಾದ್ರೆ ಏನ್ ಚಾನ್ಸಸ್ ಇದೆ, ಅದ್ರ ಇಂಪ್ಯಾಕ್ಟ್ಸ್ ಏನಿರ್ಬೋದು? ಇವಾಗ ಅವಾಗ್ಲಿ ಐ ಮೀನ್ ಇವಾಗ ಅವಾಗ್ಲಿ ಏನಾಗಿದೆ ಅಂದ್ರೆ ಬಿಫೋರ್ ಐ ಪಿ ಎಲ್ ಶುರು ಆಗಕ್ಕಿಂತ ಮುಂಚೆನೆ ಜೇಸನ್ ರಾಯ್ ವಿತ್ಡ್ರಾ ಮಾಡ್ಕೊಂಡ್ರು ಟೀಮಿಂದ, ಮತ್ತೆ ಬೆನ್ ಸ್ಟೋಕ್ಸ್ ವಿತ್ಡ್ರಾ ಮಾಡ್ಕೊಂಡ್ರು, ಮಲಿಂಗ ವಿತ್ಡ್ರಾ ಮಾಡ್ಕೊಂಡ್ರು. ಸೊ ಐ ಮೀನ್ ಅವಾಗಲೇ ಜೋಫ್ರಾ ಆರ್ಚರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಸ್ ಕೋಟ್ ಈಸ್ ಲೈಕ್ ದಿಸ್, ಓಕೆ ಐ ಕೋಟ್ ಎಕ್ಸಾಕ್ಟ್ಲಿ ವಾಟ್ ಜೋಫ್ರಾ ಆರ್ಚರ್ ಇಸ್ ಸೇಯಿಂಗ್, ಐ ಎಮ್ ನಾಟ್ ಶ್ಯೂರ್ ಇಫ್ ಐ ಹ್ಯಾವ್ ಮೆನಿ ಮೋರ್ ಎನರ್ಜಿ ಅಂಡ್ ಕರೇಜ್ ಟು ಲಿವ್ ಇನ್ ಬಯೋಬಬಲ್. ಯಾ ಇದೇನ್ ಅರ್ಥ ಅಂದ್ರೆ ನಿಮಗೆ ಕೋಟಿಗಟ್ಲೆ ಇರೋ ಹೋಟೆಲ್ ಅರೇಂಜ್ಮೆಂಟ್ ಮಾಡ್ಬೋದು, ಐ ಮೀನ್ 5-star ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ದೇರ್ ವಿಲ್ ಬಿ ನೋ ಪರ್ಸನಲ್ ಕಾಂಟ್ಯಾಕ್ಟ್. ಸೊ ಇದೊಂಥರ 4 ಗೋಡೆ ಮಧ್ಯನೆ ಇರೋದು. ಸೊ ಬ್ರೀಚ್ ಅಂತ ಬಂದಾಗ ಐ ಪಿ ಎಲ್ ಅಗೇನ್ ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಬ್ರೀಚ್ ಮಾಡಿದಾಗ 7 ಡೇಸ್ ಕ್ವಾರಂಟೈನ್ ಪೀರಿಯಡ್ ಅಗೇನ್, ಅಂಡ್ ಸೆಕೆಂಡ್ ಟೈಮ್ ಬ್ರೀಚ್ ಮಾಡಿದಾಗ ರಿಪ್ಲೇಸ್ಮೆಂಟ್ ಪ್ಲೇಯರ್ ಕೊಡಲ್ಲ, ಅಗೇನ್ 14 ಡೇಸ್ ಕ್ವಾರಂಟೈನ್ ಪೀರಿಯಡ್. ಬಟ್ ವೆರಸ್ ಥರ್ಡ್ ಟೈಮ್ ನೀವೇನಾದ್ರೂ ಪರ್ಪಸ್ಫುಲಿ ಬ್ರೀಚ್ ಮಾಡಿದ್ರೆ ಆ ಪ್ಲೇಯರ್ ಸಸ್ಪೆಂಡ್ ಆಗ್ತಾನೆ, ಪ್ಲಸ್ ದೇರ್ ವಿಲ್ ಬಿ ಫೈನ್ ಆಫ್ 1 ಕ್ರೋರ್ ಆನ್ ಹಿಮ್ ಅಂಡ್ -2 ಪಾಯಿಂಟ್ಸ್ ಫ್ರಮ್ ದೇರ್ ಪಾಯಿಂಟ್ಸ್ ಟೇಬಲ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಐ ಮೀನ್ ಬೈ ಮಿಸ್ಟೇಕ್ ಒಬ್ಬ ಪ್ಲೇಯರ್ 20 ಲಕ್ಷ ಪ್ಲೇಯರ್ ಏನೋ ಬೈ ಚಾನ್ಸ್ ಬ್ರೀಚ್ ಮಾಡ್ದ. ಐ ಮೀನ್ ಇವಾಗ ಅವಾಗಲೇ ಎಲ್ಲಾ ಟೀಮ್ಸ್ ಓರಿಯಂಟೇಷನ್ ಮಾಡಿರ್ತಾರೆ, ಸೊ ವಾಟ್ ಈಸ್ ಬಯೋಬಲ್, ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅನ್ನೋದ್ ಖಂಡಿತವಾಗಿ ಹೇಳಿರ್ತಾರೆ. ಬಟ್ ದೇರ್ ಆರ್ ಚಾನ್ಸಸ್ ಆಫ್ ಪ್ಲೇಯರ್ ಮಿಸ್ಸಿಂಗ್ ಔಟ್ ಆನ್ ದೀಸ್ ರೆಸ್ಟ್ರಿಕ್ಷನ್ಸ್. ಸೊ ಇನ್ನೊಂದ್ ಏನಂದ್ರೆ ಐ ಮೀನ್ ದೇರ್ ಆರ್ ಸಮ್ ರಿಪೋರ್ಟ್ಸ್ ಸ್ಟೇಟಿಂಗ್ ದಟ್ ಎ ಪ್ಲೇಯರ್ ಫ್ರಮ್ ಸಿ ಎಸ್ ಕೆ ಎಂ ಆಸಿಫ್ ಅವರು ಅವರು ರೂಮ್ ಕೀನ ಮಿಸ್ ಮಾಡ್ಕೊಂಡ್ರು, ಓಕೆ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ, ಮಿಸ್ಪ್ಲೇಸ್ ಆಗಿದೆ ಅಂತ ಹೋಟೆಲ್ ರಿಸೆಪ್ಷನ್ ಗೆ ಹೋಗಿದ್ದಾರೆ. ಸೊ ಹೋಟೆಲ್ ರಿಸೆಪ್ಷನ್ ಇಸ್ ನಾಟ್ ಪಾರ್ಟ್ ಆಫ್ ದಟ್ ಬಯೋ ಬಬಲ್, ಸೊ ದಟ್ ಈಸ್ ಇನ್ ಬ್ರೀಚ್ ವೇರ್ ದೇ ಕ್ಲಿಯರ್ಲಿ ಟೋಲ್ಡ್ ರಿಸೆಪ್ಷನ್ ಡಸ್ ನಾಟ್ ಕಮಾಂಡರ್ ಅವರ್ ಎಂಟ್ರಿ ಏರಿಯಾ ಡಸ್ ನಾಟ್ ಕಮಾಂಡರ್ ಬಯೋ ಬಬಲ್ ಎನ್ವೈರನ್ಮೆಂಟ್. ಸೊ ಈ ತರ ಆದಾಗ ಮೇ ಬಿ ಯಾರೇನು ಮಾಡೋಕ್ಕಾಗಲ್ಲ. ಐ ಮೀನ್ ಪರ್ಪಸ್ಫುಲಿ ಮಾಡಿದ್ರೆ ದೇರ್ ಇಸ್ ನೋ, ಐ ಮೀನ್ ದೇರ್ ಇಸ್ ನೋ ಅದರ್ ವೇ ದನ್ ಇಂಪೋಸಿಂಗ್ ಫೈನ್ ಆನ್ ಹಿಮ್. ನೋಡೋಣ ಏನಾಗುತ್ತೆ ಮುಂದೆ. ಬಟ್ ತುಂಬಾನೇ ಟಫ್ ರೂಲ್ಸ್ ಮಾಡ್ಲೇಬೇಕಲ್ವಾ, ಎಲ್ಲಾನು ಅವ್ರು ಅನ್ಕೊಂಡ ಹಾಗೆ ನಡಿಬೇಕಂದ್ರೆ ಐ ಪಿ ಎಲ್ ಇಷ್ಟೆಲ್ಲ ಮಾಡ್ಲೇಬೇಕು ಅಂಡ್ ಪ್ಲೇಯರ್ಸ್ ಅದನ್ನೆಲ್ಲ ಫಾಲೋ ಮಾಡ್ತಿದಾರೆ ಅಂದ್ರೆ ಇಟ್ಸ್ ರಿಯಲಿ ಎ ಗುಡ್ ಥಿಂಗ್ ಅಂಡ್ ಅವ್ರ ಡೆಡಿಕೇಶನ್ ತೋರ್ಸತ್ತೆ ಅವ್ರ ಕ್ರಿಕೆಟ್ ಕೆರಿಯರ್ ಗೆ. ಸೀರಿಯಸ್ಲಿ ಇವಾಗ ಏನಾದ್ರೂ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗ್ ನೀನ್ ಏನಾದ್ರು ಆಪ್ಷನ್ ಇಟ್ರೆ ಓಕೆ ವಿತೌಟ್ 1 ಇಯರ್ ಆಫ್ ಎನಿ ಕ್ರಿಕೆಟ್ ಆರ್ ವಿತ್ ಬಯೋ ಬಬಲ್ ಎನ್ವೈರನ್ಮೆಂಟ್ ಆಫ್ ಒನ್ ಐ ಮೀನ್ ಕ್ರಿಕೆಟ್ ಅಂತ ಕೇಳಿದ್ರೆ ಅವ್ ದೇ ವಿಲ್ ಡೆಫಿನೆಟ್ಲಿ ಸೇ ಅನ್ ಆಪ್ಷನ್, ಓಕೆ ವಿ ವಿಲ್ ಪ್ಲೇ ಅಂಡರ್ ಬಯೋ ಬಬಲ್ ಎನ್ವೈರನ್ಮೆಂಟ್. ಐ ಮೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಂಡು ನೀನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ಎಲ್ಲ 1 ಇಯರ್ ಅವ್ರ ಪೀಕ್ ಆಫ್ ದಿ ಕೆರಿಯರ್ ಕಳ್ಕೊಂಡ್ರೆ ಅವ್ರಿಗೆ ಹೆಂಗ್ ಎಫೆಕ್ಟ್ ಆಗ್ಬೋ ಅಂತ. ಇವಾಗ ಅವಲ್ಲೇ ನೋಡ್ತಿದ್ವಿ ವಿರಾಟ್ ಕೊಹ್ಲಿ ಕೈಂಡ್ ಆಫ್ ಸ್ಟ್ರಗಲ್ ಮಾಡ್ತಿದ್ದಾರೆ ಬ್ಯಾಟಿಂಗ್ ಗೆ, ಐ ಮೀನ್ ಇಟ್ ಶೋಸ್ ಹಿ ಇಸ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್. ನೋಡ್ ಸೊ ಟೀಮ್ ಕೂಡ ಹಂಗೆ ಪ್ರಿಪೇರ್ ಆಗಿರ್ಬೇಕಲ್ವಾ, ಅದಕ್ಕೋಸ್ಕರ ಇಷ್ಟೆಲ್ಲ ಫೇಸ್ ಮಾಡಕ್ಕೆ ಬಯೋ ಬಬಲ್ ಅನ್ನೋ ರೂಲ್ ಒಳಗಿರಕ್ಕೆ. ಎಲ್ಲಾ ಟೀಮ್ಸ್ಗಳು ಆಕ್ಚುಲಿ
ಇನ್ ಅಡ್ವಾನ್ಸ್ ಪ್ರಿಪೇರ್ ಆಗಿದ್ರು ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ ಅಂತ ಪ್ರೊಫೆಷನಲ್ ಟೀಮ್ ಲೈಕ್ ಅವ್ರ ಓನರ್ ಬೇಕಾದ್ರೆ ಇನ್ನೊಂದು IPL ನೇ ಕ್ರಿಯೇಟ್ ಮಾಡ್ಬೋದು ಅಂತ ಪವರ್ಫುಲ್ ಓನರ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಐ ಮೀನ್ ಯಾರು ನಂಬಕ್ಕೂ ಆಗಲ್ಲ ಸೊ 45 days ಇನ್ ಅಡ್ವಾನ್ಸ್ ಲೈಕ್ ಆನ್ ಹಿಸ್ ಓನ್ ಎಕ್ಸ್ಪೆನ್ಸ್ ಟೀಮ್ ನ ಮುಂಬೈ ನವಿ ಮುಂಬೈ ಅವತ್ತು ರಿಲಯನ್ಸ್ ಅಕಾಡೆಮಿ ಕರ್ಕೊಂಡು 30 times ಕೊರೋನಾ ಟೆಸ್ಟಿಂಗ್ ನಡೆದಿದೆ ಸೊ ಎಷ್ಟು ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನಾವು ಮೇ ಬಿ 1 or 2 times ಮಾಡ್ಬೋದು ಅನ್ನೋದು ಕೇಳಿದ್ವಿ ಬಟ್ 30 times ಅನ್ನೋದು ಲೈಕ್ ಇಟ್ಸ್ ನೆವರ್ ಹರ್ಡ್ ಆಫ್ ಅಂಡ್ ಎಲ್ಲಾ ಪ್ಲೇಯರ್ಸ್ ಅಷ್ಟೇ 6 months ಕ್ರಿಕೆಟ್ ಇಲ್ಲ ಅಂದ್ರೆ ಯಾರಿಗೆ ಬೇಕಾದ್ರೂ ಎಫೆಕ್ಟ್ ಆಗುತ್ತೆ ಅದು ಸೊ ಅಂತ ಟೈಮ್ ಅಲ್ಲಿ ಕೆಲವು ಪ್ಲೇಯರ್ಸ್ ಮೊಹಮ್ಮದ್ ಶಮಿ ಆಗ್ಲಿ ಸುರೇಶ್ ರೈನಾ ರಿಷಬ್ ಪಂತ್ ಪಿಯೂಷ್ ಚಾವ್ಲಾ ಅವ್ರ ಇಂಡಿವಿಜುವಲ್ ಟ್ರೈನಿಂಗ್ ಶುರು ಮಾಡಿದ್ರು ಐ ಮೀನ್ ಕಿಂಗ್ಸ್ 11 ಪಂಜಾಬ್ ಪ್ಲೇಯರ್ಸ್ ಅದೇ ನಮ್ ಕರ್ನಾಟಕ ಹುಡುಗರು ಬೆಂಗಳೂರಲ್ಲಿ ಮಯಾಂಕ್ ಅಗರ್ವಾಲ್ ರಾಹುಲ್ ಗೌತಮ್ ಸುಚಿತ್ ಗೋಪಾಲ್ ಇವರೆಲ್ಲ ಆಕ್ಚುಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ಶುರು ಮಾಡಿದ್ರು ಅದು ವಿತ್ ಆಲ್ ಗವರ್ಮೆಂಟ್ ಪರ್ಮಿಷನ್ ವಿತೌಟ್ ಗವರ್ಮೆಂಟ್ ಪರ್ಮಿಷನ್ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್ ಅಂಡ್ ಅಫ್ ಕೋರ್ಸ್ SRH ಅಂಡ್ RR ಪ್ಲೇಯರ್ಸ್ ಜಾಸ್ ಬಟ್ಲರ್ ಸ್ಟೀವ್ ಸ್ಮಿತ್ ಪ್ಯಾಟ್ ಕಮಿನ್ಸ್ ಐ ಮೀನ್ ದೇವರ್ ಆಲ್ರೆಡಿ ಪ್ಲೇಯಿಂಗ್ ಕ್ರಿಕೆಟ್ ಸೊ ದೇವರ್ ಇನ್ ಬಯಾಬಲ್ ಎನ್ವೈರನ್ಮೆಂಟ್ ಸೊ ಎಲ್ಲಾ ಟೀಮ್ ಗಳು ಅವ್ರವ್ರ ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಸೊ ಅದ್ರ ರಿಸಲ್ಟ್ ಇವಾಗ ನೋಡ್ತಿದೀವಿ ಲಾಸ್ಟ್ ಮ್ಯಾಚ್ ಥ್ರಿಲ್ಲಿಂಗ್ಸ್ ಅಥವಾ ಲಾಸ್ಟ್ ಸೂಪರ್ ಓವರ್ಸ್ ಸೊ ಅದ್ರದ್ದು ಎಫೆಕ್ಟ್ ಸ್ಲೋ ಆಗಿ IPL ಪಿಕಪ್ ಆಗ್ತಾ ಇದೆ ಅಂತ ಹೇಳ್ಬೋದು ಇದೆಲ್ಲಾ ಕೇಳ್ತಿದ್ರೆ ನೀವ್ ಹೇಳಿದಂತೂ ನಿಜ IPL ಇಸ್ ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗ್ ನನಗಂತೂ ಇದೆಲ್ಲ ಡೀಟೇಲಿಂಗ್ ಕೇಳಿ ತುಂಬಾನೇ ಖುಷಿ ಆಯ್ತು ಲೈಕ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂತ ಹೇಳ್ಬೋದು ಇದೆಲ್ಲ ಬಿಕಾಸ್ ನಾನು ಇಷ್ಟೊಂದು ಇನ್ ಡೀಟೇಲ್ ಯಾವತ್ತು ಸ್ಟಡಿ ಮಾಡಿರ್ಲಿಲ್ಲ ಅಂಡ್ ನಿಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಫ್ರೆಂಡ್ಸ್ ನಿಮ್ಗೂ ಅಷ್ಟೇ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಅಂತೂ ಮಾಡ್ತಾನೆ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು